ಕುರಿಗಾಹಿ ಹನುಮಂತನಿಗೆ ಆರಂಭದಿಂದ ಇಲ್ಲಿ ತನಕನೂ ಬರೀ ಪರೀಕ್ಷೆಗಳೇ. ಆ ಎಲ್ಲ ಪರೀಕ್ಷೆಗಳನ್ನು ಗೆದ್ದು ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಹನುಮಂತ. ಈಗ ಮತ್ತೊಂದು ಪರೀಕ್ಷೆ ಎದುರಾಗಿದೆ. ಆ ಪರೀಕ್ಷೆ ಎಂಥದ್ದು ಅಂತಂದ್ರೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತಹ ವಸ್ತುವೊಂದನ್ನು ಕಳ್ಕೊಂಡಿದ. ಕುರಿಗಾಹಿ ಹನುಮಂತನಿಗೆ ಯಾಕೆ ಈ ರೀತಿ ಪರೀಕ್ಷೆಗಳು ಬರ್ತಾ ಇದೆ ಅಂತ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಮೊಬೈಲನ್ನೇ ಕದ್ದಿದ್ದಾರೆ ದುರ್ಳರು. ಶಿಶುನಾಳ ಶರೀಫಜ್ಜರ ಜಾತ್ರೆಗೆ ಹೋಗಿದ್ದಾಗ ಹನುಮಂತನ ಮೊಬೈಲನ್ನ ಕಳ್ಳರು ಕದ್ದಿದ್ದಾರಂತೆ. ಸರಿಗಮಪ ಪ್ರತಿಸ್ಪರ್ಧಿ ಅಭಿಷೇಕ್ ಹನುಮಂತನಿಗೆ ಈ ಮೊಬೈಲನ್ನ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಮೊಬೈಲ್ ಕಳುವಾಗಿದ್ದಕ್ಕೆ ಹನುಮಂತ ತುಂಬಾ ಒಂದು ರೀತಿ ನೋವನ್ನ ತೋಡ್ಕೊಂಡಿದ್ದಾರೆ. ಏ ಕೊಡ್ರಪ್ಪ ನನ್ನ ಮೊಬೈಲ್ ಅಂತ ಗೋಗರಿತಾ ಇದ್ರಂತೆ ಹನುಮಂತ. ಜೊತೆಗೆ ಹೋಗ್ಲಿ ಅತ್ಲಾಗ ಮೊಬೈಲ್ ಆದರೂ ಇಟ್ಕೊಳ್ಳಿ, ಸಿಮ್ನಾದರೂ ಕೊಡಿ ಅಂತ ಗೋಗರಿತಾ ಇದ್ರು ಹನುಮಂತಣ್ಣ. ಇವತ್ತು ಶಿಶುನಾಳ ಶರೀಫಜ್ಜರ ಜಾತ್ರೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ತನ್ನ ಮೊಬೈಲನ್ನು ಕಳ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದೀನಿ. ಅದ್ರಾಗ ಫೋನ್ ನೀವ ತಗೋರಿ, ಸಿಮ್ ಅಷ್ಟ ಕೊಡ್ರಿ, ಅದ್ರಾಗ ಜಗ್ ನಂಬರ್ ಅದು ಸರ. ದಯವಿಟ್ಟು ಫೋನ್ ಕೊಡ್ರಿ, ಬಾ ಸಿಕ್ರ ಸಿಗ್ಲಿಕ್ಕಂದ್ರ ಏನ್ ಮಾಡಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದೀನಿ. ಅದ್ರಾಗ ಫೋನ್ ನೀವ ತಗೋರಿ, ಸಿಮ್ ಅಷ್ಟ ಕೊಡ್ರಿ, ಅದ್ರಾಗ ಜಗ್ ನಂಬರ್ ಅದು ಜಗ್ ನಂಬರ್ ಸರ. ದಯವಿಟ್ಟು ಫೋನ್ ಕೊಡ್ರಿ, ಬಾ ಸಿಕ್ರ ಸಿಗ್ಲಿಕ್ಕಂದ್ರ ಏನ್ ಮಾಡಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದೀನಿ. ಅದ್ರಾಗ ಫೋನ್ ನೀವ ತಗೋರಿ, ಸಿಮ್ ಅಷ್ಟ ಕೊಡ್ರಿ, ಅದ್ರಾಗ ಜಗ್ ನಂಬರ್ ಅದು ಜಗ್ ನಂಬರ್ ಸರ. ದಯವಿಟ್ಟು ಫೋನ್ ಕೊಡ್ರಿ, ಬಾ ಸಿಕ್ರ ಸಿಗ್ಲಿಕ್ಕಂದ್ರ ಏನ್ ಮಾಡಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದೀನಿ. ಅದ್ರಾಗ ಫೋನ್ ನೀವ ತಗೋರಿ, ಸಿಮ್ ಅಷ್ಟ ಕೊಡ್ರಿ, ಅದ್ರಾಗ ಜಗ್ ನಂಬರ್ ಅದು ಜಗ್ ನಂಬರ್ ಸರ. ದಯವಿಟ್ಟು ಫೋನ್ ಕೊಡ್ರಿ, ಬಾ ಸಿಕ್ರ ಸಿಗ್ಲಿಕ್ಕಂದ್ರ ಏನ್ ಮಾಡಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದೀನಿ. ಅದ್ರಾಗ ಫೋನ್ ನೀವ ತಗೋರಿ, ಸಿಮ್ ಅಷ್ಟ ಕೊಡ್ರಿ, ಅದ್ರಾಗ ಜಗ್ ನಂಬರ್ ಅದು ಜಗ್ ನಂಬರ್ ಸರ. ದಯವಿಟ್ಟು ಫೋನ್ ಕೊಡ್ರಿ, ಬಾ ಸಿಕ್ರ ಸಿಗ್ಲಿಕ್ಕಂದ್ರ ಏನ್ ಮಾಡಕ್ಕಾಗಿಲ್ಲ. ಓಕೆ, ಇವತ್ತು ಹನುಮಂತ ಯಾವಾಗ ಸರಿಗಮಪದಲ್ಲಿ ರನ್ನರ್ ಅಪ್ ಆದರೂ ಅಲ್ಲಿಂದ ಇಲ್ಲಿ ತನಕನೂ ಕೂಡ ರಾಜ್ಯಾದ್ಯಂತ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಸಭೆ ಸಮಾರಂಭಗಳು ಜಾತ್ರೆ ಹೀಗೆ ಹಲವಾರು ಕಡೆ ಹೋಗಿ ಸನ್ಮಾನ ಸ್ವೀಕರಿಸಿ ಜನರನ್ನು ಹಾಡನ ಮುಖಾಂತರ ರಂಜಿಸಿ ಬರ್ತಾ ಇದ್ದಂತಹ ಹನುಮಂತ ಇವತ್ತು ಅವರದೇ ಜಿಲ್ಲೆ ಶಿಶುನಾಳ ಶರೀಫಜ್ಜರ ಜಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಯಾರೋ ಕಳ್ಳರು ಅವ್ರ ಮೊಬೈಲ್ ಹೊಡೆದು ಬಿಟ್ಟಿದ್ದಾರೆ. ಪಾಪ ವೇದಿಕೆ ಮೇಲೆ ಅದನ್ನು ಕೂಡ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಮೊಬೈಲ್ ನೀವಾದರೂ ಇಟ್ಕೊಳ್ಳಿ, ನನಗೆ ಸಿಮ್ ಕೊಡಿ, ಸಾಕಷ್ಟು ನಂಬರ್ ಇದೆ ಅದರಲ್ಲಿ. ಸೊ ಈ ಥರ ಪರಿಸ್ಥಿತಿ, ಬಟ್ ಇಲ್ಲಿ ತನಕ ಸಿಮ್ ಆಗಲಿ ಮೊಬೈಲ್ ಆಗಲಿ ಸಿಕ್ಕಿಲ್ಲ. ಅದು ಕೂಡ ಅದೊಂದು ರೀತಿ ತಾವೇ ದುಡ್ಡು ಕೊಟ್ಟು ತಗೊಂಡಿದ್ದೇನಲ್ಲ, ಅವರ ಪ್ರತಿಸ್ಪರ್ಧಿ ಸರಿಗಮಾಪದಲ್ಲಿ ಅಭಿಷೇಕ್ ಈ ಗಿಫ್ಟನ್ನು ಕೊಟ್ಟಿದ್ದರು. ಹಾಗಾಗಿ ಅದು ಒಂದು ರೀತಿ ಸೆಂಟಿಮೆಂಟ್ ಮೊಬೈಲ್, ಬಹಳ ಬೇಜಾರಾಗಿದೆ, ಜೀವನದಲ್ಲಿ ಫಸ್ಟ್ ಟೈಮ್ ಮೊಬೈಲ್ ಕಳ್ಕೊಂಡಿದ್ದೀನಿ ಅಂತ ಬೇಡ್ಕೋತಾ ಇದ್ದಾರೆ.